ನೋಡು ಯಾರತ್ರ ಹೇಳ್ಕೊಳಕ್ ಆಗದೆ ಇದ್ರು ನಾನಿನ್ ಅರ್ಧಾಂಗಿ ಕಣು ನನ್ನ ಹತ್ರ ಹೇಳ್ಕೊ ನನ್ ಕೈಲಿ ಏನ್ ಮಾಡಕ್ಕಾಗುತ್ತೆ ನಾನು ಪ್ರಯತ್ನ ಪಡ್ತೇನೆ ಪ್ಲೀಸ್ ನನ್ನ ಹತ್ರ ಹೇಳು ರಾಮಾಚಾರಿ ಕೃಷ್ಣ ನೀರು ಕೃಷ್ಣ ಸುಮ್ಮ ನಿಧಾನಕ್ಕೆ ತಿನ್ನು ಹೋಳ್ಗೆ ನೋಡೇ ಇಲ್ಲ ಅನ್ನೋ ಸರ್ ತಿಂತಾ ಇದ್ದಿಲ್ಲ ಹ ನಿಜ ಹೇಳ್ಬೇಕು ಅಂದ್ರೆ ನಾನು ಹೋಳ್ಗೆನೆ ನೋಡಿಲ್ಲ ಅಣ್ಣ ನಮ್ಮನ ಕೈ ರುಚಿ ನೋಡಿಲ್ಲ ಬೀದಿಲ್ ಅಣ್ಣ ಇನ್ನೆಲ್ಲ ಹೆಂಗ್ ನೋಡಿರ್ತೀನಿ ಹೇಳು ಆದ್ರೂ ಒಂದ್ ಕಡೆ ನಾನು ಅದೃಷ್ಟವಂತ ಅನ್ಸುತ್ತೆ ನಾನು ಯಾರಿಗಾರು ತೊಂದರೆ ಕೊಟ್ಟಾಗ ಶಾಪ ಹಾಕೋರು ನೀನ್ ಮಾಡಿರೋ ಅನ್ಯಾಯಕ್ಕೆ ಬೀದಿ ಹಣ ಉಡ್ತೀಯ ಅಂತ ಯಾರ ನೋಡೋಣ ಈಗ ಆಗಿಲ್ಲ ಸತ್ತ್ರೆ ಬೀದಿ ಹಣ ಆಗಲ್ಲ ಅಪ್ಪ ಅಮ್ಮ ತಂಗಿ ಅಣ್ಣ ಎಲ್ಲರೂ ಇದಾರೆ ನನಗೀಗ ಅಲ್ವಾ ಏಯ್ ಅಣ್ಣ ಯಾಕೆ ಬೀದಿ ಹಣ ಸಾವು ಅಂತೆಲ್ಲ ಮಾತಾಡದೇ ಇರೋ ಅದೇ ಸತ್ಯ ಅಲ್ವಾ ಒಬ್ಬಂತೂ ಬಹಳ ಚೆನ್ನಾಗಿದೆ ಅದರಲ್ಲೂ ಅಮ್ಮ ಮಾಡಿರೋದಲ್ವಾ ಪ್ರಪಂಚದ ಅದ್ಭುತ ಇದು ತಿಂತಾನೆ ಇರಬೇಕು ಅನ್ಸುತ್ತೆ ತಿನ್ನದೇ ಗೊತ್ತಾಗಲ್ಲ ಯಾಕೇನು ಮಾತಾಡ್ತಿಲ್ಲ ಪ್ಲೀಸ್ ಮಾತಾಡೋ ಹೋಳಿಗೆ ಬೇಕು ಬೇಕು ಅಲ್ಲ ಅಮ್ಮ ನಾಳೆ ಹೋಳ್ಗೆ ಮಾಡ್ತೀಯ ಹೋಳ್ಗೆ ಯಾಕಪ್ಪ ಹನ್ನೊಂದ್ ದಿವಸ ಯಾಕೆ ಏನು ಎತ್ತ ಕೇಳಬೇಡ ನಾಳೆ ಬೆಳಗ್ಗೆ ಹೋಳಿಗೆ ಮಾಡು ಬುರಾರಿ ಎಲ್ಲ ಇದ್ರಲ್ಲಿ ಇಟ್ಟಿದ್ದೀನಿ ರಾಮಾಚಾರಿ ಮರ್ತರು ನೀನ್ ಹೇಳ್ಬಿಡಪ್ಪ ಮುರಾರಿ ಕಾರ್ಯಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಎಲ್ಲ ತಯಾರಿದಾನೆ ಕೊಡಿ ಹೋಳಿಗೆ ಮಾಡು ಅಂತ ಮಾಡುವಂತ ಹೇಳಿದ್ಯಾಪ ಮಾಡಿದ್ದೀನಿ ಎಲ್ಲಾ ಮುರಾರಿ ಕೈ ಅಣ್ಣ ಹೋಳಿಗೆ ಮಾಡು ಅಂತ ಹೇಳ್ದೆ ಆದ್ರೆ ಮಗನೆ ಇದೇ ಬೇಕು ಅಂತ ಯಾಕೆ ಮಾಡಿಸ್ಕೊಂಡೆ ಹೋಳಿಗೆ ಅಂದ್ರೆ ತುಂಬಾ ಇಷ್ಟಮ್ಮ ಇದಕ್ಕೆ ಕಾರ್ಯ ಮಾಡುವಾಗ ಎಡೆಗಿಡಕ್ಕೆ ಅಲ್ಲ ರಾಮಾಚಾರಿ ಮೂರು ವರ್ಷದ ಮಗು ಅಂತ ಹೇಳ್ದೆ ಒಬ್ಬಟ್ಟು ಇಷ್ಟ ಅಂತ ನಿನಗೆ ಗೊತ್ತು ಹೌದಲ್ವಾ ಹೇಳಣ್ಣ ಅಲ್ವೋ ರಾಮಾಚಾರಿ ತುಂಬಾ ವಿಚಿತ್ರವಾಗಿ ಆಡ್ತಾ ಇದೀಯಾ ಅದೇನು ಅಂತ ಸ್ವಲ್ಪ ಬಾಯಿ ಬಿಟ್ಟು ಹೇಳ್ಬಾರ್ದಪ್ಪ ಮೌನವಾಗಿ ಪ್ರಶ್ನೆಗಳು ಹುಟ್ಟುತ್ತಪ್ಪ ಸತ್ಯ ಏನಾಗಿದೆ ಹೇಳ ಯು ಏನಾಗಿದೆಗುಕ ಯಾಕೆ ಮೌನವಾಗಿದ್ಯಾ ರಾಮಾಚಾರಿ ಮಾತಾಡೋ ಮಾವ ಕೇಳ್ತಾ ಇದಾರಲ್ಲ ಸುಮ್ಮನೆ ಹರಟೆ ಮಾಡಬೇಡಿ ಈ ಮಾತಾಡ್ತಾನೆ ಇಲ್ಲ ಸಮಯ ಇಲ್ಲ ಮೊದಲು ಕರ್ತವ್ಯಗಳನ್ನ ಮಾಡಬೇಕು ನಂಡಿರೇನು ಅಪ್ಪ ಬನ್ನಿ ರಾಮಾಚಾರಿ ಏನು ಮುಚ್ಚಿಡ್ತಾ ಇದ್ದೆ ಏನು ಸರಿ ಇಲ್ಲ ಹಲೋ ಹೇಗಿದೆ ಮನೆ ಕಂಡೀಷನ್ ಸತ್ತಿರೋ ಸುದ್ದಿ ಮುಟ್ಟಿದ್ಯಾ ಯಾರಿಗೂ ಮುಟ್ಟಿಲ್ಲ ಇಲ್ಲೆಲ್ರು ಅವನು ಅಯೋಧ್ಯ ರಾಮನ್ ದರ್ಶನಕ್ಕೆ ಹೋಗಿದನ ಅಂತ ತಿಳ್ಕೊಂಡಿದ್ದಾನೆ ಆದ್ರೆ ಪಾಪ ಅವನು ರಾಮನ್ ಪಾದನೆ ಸೇರ್ಕೊಂಡಿದ್ದಾನೆ ಅಂತ ಇಲ್ಲಿ ಯಾರ್ಗೂ ಗೊತ್ತಿಲ್ಲ ಗೊತ್ತಾದ್ರೆ ಇಲ್ಲಿ ಒಬ್ಬೊಬ್ರು ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ ಪಾಪ ಈಗ ಆಲ್ರೆಡಿ ಒಬ್ಬ ಮೆಂಟ್ಲ್ ತರ ಆಡ್ತಾ ಇದ್ದಾನೆ ಯಾರು ಇನ್ಯಾರು ಆ ರಾಮಾಚಾರಿ ರಾಮಾಚಾರಿ ಅವನಿಗೇನಾಯ್ತು ಒನ್ ಚೆನ್ನಾಗೇ ಇದ್ನಲ್ಲ ಅಯ್ಯೋ ಮೊನ್ನೆ ಯಾವ್ದೋ ಅವ್ನ ಮಗು ಅವನ ಕೈಯಲ್ಲಿ ಸತ್ತೋಯ್ತಂತೆ ಹೋಯ್ತಂತೆ ಮೂರ್ ವರ್ಷದ್ ಮಗುವಂತೆ ಅದ್ ಹೋದಾಗಿಂದ ಒಂದ ಸಮ ಗೊಳೋ ಅಂತ ಅಳ್ತಾ ಇದ್ದಾನೆ ಅಲ್ಲ ಅದ್ ಯಾರೋ ಸತ್ರೆ ಅವನ್ ಯಾಕೆ ಇಷ್ಟೋ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ನನ್ ಅರ್ಧ ಭಾಗ ಹೋಯ್ತು ನಮ್ ಕೈಯನ್ನೇ ಪ್ರಾಣ ಹೋಯ್ತು ಅದು ಇದು ಅಂತ ಗೋಳಾಡ್ತಾ ಇರ್ತಾನೆ ಅಲ್ಲ ಬೇರೆ ಯಾರು ಸತ್ ಹೋಗಿದ್ದು ನೋಡಿದ್ದೇ ಇವನ್ ಕೈಲ್ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ ತಮ್ಮ ಸತ್ತಿದ್ ವಿಷಯ ಗೊತ್ತಾದ್ರೆ ನಿಜವಾಗ್ಲು ತಡ್ಕೊಳ್ತಾನ ಅದಕ್ಕೆ ನಾನ್ ಹೇಳಿದ್ ಈ ಮನೇಲಿ ಅರ್ಧ ಜನ ಎದೆ ಹೊಡ್ಕೊಂಡ್ ಸಾಯ್ತಾರೆ ಅಂತ ಆ ರಾಮಾಚಾರಿಗೆ ನೀನೇ ಸ್ಪೆಷಲ್ ಟಾರ್ಚರ್ ಕೊಡೋ ಅಗತ್ಯನೇ ಇಲ್ಲ ಇನ್ ಸ್ವಲ್ಪ ದಿನ ಅಷ್ಟೇ ಹೀಗೆ ಹುಚ್ಚುಚ್ಚರ ಆಡಿ ಅವನೇ ಚಟ್ಟ ಸೇರ್ಕೊಳ್ತಾನಷ್ಟೆ ಹಾಗಂತೀಯ ಅಯ್ಯೋ ಮೇಡಮ್ ಅದ್ರಲ್ಲಿ ಯಾವ್ ಡೌಟು ಇಲ್ಲ ಅಷ್ಟಾದ್ರೆ ಸಾಕು ನನ್ನ ಮಗಳು ಇಂತ ತಲೆ ಕೆಟ್ಟವ್ ಜೊತೆ ಸಂಸಾರ ಮಾಡೋಕ್ ಆಗುದಿಲ್ಲ ಅಂತ ಅವಳ ಅವಳೆ ನನ್ನ ಮನೆಗ್ ಬರ್ತಾಳೆ ಆ ಗ್ಯಾರಂಟಿನ ನಾನ್ ಕೊಡೋದಕ್ಕಾಗಲ್ಲ ಯಾಕೆ ಯಾಕಂದ್ರೆ ಮಗಳು ಅವನಿಗಿಂದ ದೊಡ್ಡ ಮೆಂಟ್ಲು ರಾಮಾಚಾರಿ ಜೈಲಿಗೆ ಸೇರ್ದಾಗ್ಲೆ ಅವನ ಹುಡ್ಕೊಂಡು ಹೋಗಿ ಕರ್ಕೊಂಡ್ ಬಂದಿದ್ದಾಳೆ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕಿಟ್ಟಿ ಮಾಡರೋ ನಾಟಕಕ್ಕೆ ನೊಂದ್ಕೊಂಡು ಯಾಮಾರ ಇರೋರು ಯೋಳು ಗಂಡ ಅಂದ್ರೆ ಪ್ರಾಣ ಬಿಡ್ತಾಳೆ ಅವನಿಗೆ ಕೈಕಾಲೆಲ್ಲಾ ಬಿತ್ತೋಗಿ ಆ ನಾರಾಯಣಾಚಾರ್ ಹಾಸಿಗೆ ಹಿಡ್ದಿದ್ನಲ್ಲ ಆ ಲೆವೆಲ್ ಹೋದ್ರು ಯೋಳು ಅವನನ್ನ ಬಿಡಲ್ಲ ಕೂತಿ ಜಾಗದಲ್ಲೇ ತೊಳಿತೀನಿ ಬೆಳಿತೀನಿ ಅಂತಾಳೆ ಅಷ್ಟು ತಲೆ ಕೆಟ್ಟಿದೆ ನಿಮ್ಮ ಮಗಳಿಗೆ ಆ ತಲೆನ ರಿಪೇರಿ ಮಾಡೋದು ಅಷ್ಟು ಸುಲಭ ಅಲ್ಲ ಮತ್ತಿನ್ನೇನ್ ಮಾಡೋದು ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬಿಡಿ ಅದ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಒಟ್ನಲ್ಲಿ ಈ ಮನೆ ಸರ್ವನಾಶ ಆಗೋದನ್ನ ನೋಡಿ ನಾವಿಬ್ರು ಆನಂದ ಪಡ್ತೀವಿ ಪರಮಾನಂದ ಪಡ್ತೀವಿ ಆಯ್ತು ಕಾಯ್ತೇನೆ ಬೇಬಿ ನಾನ್ ನಿನ್ಗೋಸ್ಕರ ಕಾಯ್ತಾ ಇದ್ದೇನೆ ಆದಷ್ಟು ಬೇಗ ಕೊಂಪೆ ಬಿಟ್ಟು ಈ ಮಾತ್ರ बंद रामाचारी ಇದೇ ಜಾಗದಲ್ಲ ಮಗು ದಹನ ಆಗಿದ್ದು ಹೌದಪ್ಪ ಇದೇ ಜಾಗ ಇದೇ ಜಾಗದಲ್ಲಿ ನಿಮ್ಮ ಮಗನ್ ಸುಟ್ಟು ಹಾಕಿದ್ದು ಏನಪ್ಪಾ ಏನ್ ಮಾತಾಡ್ತಿದ್ಯಾ ನೀರು ಅಂದ್ರೆ ಇವತ್ತು ಆ ಮಗುಗೆ ಅಪ್ಪನ್ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇ ಅಲ್ವಪ್ಪ ಕಾರ್ಯ ಮಾಡ್ತಾ ಇರೋದು ಹಾಗಾಗಿ ಮಗ ಅಂತಂದೆ ಅಷ್ಟೆ ನೀ ಹೇಳೋದು ಸತ್ಯ ಕಣಪ್ಪ ಕಾರ್ಯ ಮಾಡಕ್ಕೆ ಯಾರು ಇಲ್ಲ ಅಂದ ನಾವೇ ಕರ್ತೃ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಬೇಕು ಅಪ್ಪನ ಸ್ಥಾನ ಅಲ್ಲಪ್ಪ ಅಪ್ಪನ ಕೈಯಲ್ಲೇ ಕಾರ್ಯ ಮಾಡಿಸ್ಕೊಳ್ತಿದ್ವಾನೆ ನಮ್ ಕೃಷ್ಣ ಅಪ್ಪನ ಕೈಯಲ್ಲೇ ಪಿಂಡ ಇಡಿಸ್ಕೊತಿದ್ದಾನೆ ಹ್ಮ್ ಪೂರ್ತಿ ಹೇಳಕ್ ಬಿಟ್ಟೆ ತಾನೆ ನಾನ್ ಹೇಳೋ ಅಷ್ಟರಲ್ಲಿ ಇವ್ ಅರ್ಧ ಕೇರಿ ಯಾಕ್ ಮಾಡಿದ್ಲು ಈ ಚಾರು ಹೋಗೋ ಆತನೂ ಆತರ ನಂಗೇನ್ ಆತ್ರಾ ಇಲ್ಲ ನೀನೇ ನಿಧಾನ ಹೇಳಿದ್ದು ಕುರ್ಸನ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ಹೇಳಿದ್ರೆ ಯಾರಿಗ್ ತಾನೇ ಅನುಮಾನ ಬರಲ್ಲ ಛೇ ನಾನ್ ಮೊದ್ಲೇ ಬಸ್ರಿ ತನ್ನ ಮೇಲೆ ಅಲ್ಲಿ ಬೇರೆ ಬಿತ್ತು ಇದ್ರಿಂದ ಯಾವ ದೋಷನೂ ಇಲ್ಲ ತಾನೆ ಅಲ್ವೇ ಅದೇ ಹೋಗಿ ಹೋಗಿ ಅಲ್ಲಿ ಕೆಳಗಡೆ ನಿಂತ್ಕೋತೀಯ ಇನ್ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡು ತಿರ್ಗಾಡು ಇನ್ಮೇಲೆ ಸಂಜೆ ಎಲ್ಲೂ ಹೋಗ್ಬೇಡ ತನಿ ಮೇಲೆ ಅಕಸ್ಮಾತ್ ಬಾವುಲಿ ಹಕ್ಕಿ ಆರಾಡ್ ಬಿಟ್ರೆ ಮಗುಗೆ ತುಂಬಾ ಕಷ್ಟ ಆಗುತ್ತಮ್ಮ ಏ ಆಯ್ತಿ ಆಯ್ತು ಅಂತ ಹೊರಟು ಬಿಟ್ರೆ ಮುಗಿತಾ ಹೋಗಿ ದೇವ್ ಮುಂದೆ ತುಪ್ಪ ದೀಪ ಹಚ್ಚಿ ನನ್ಗೇನು ಆಗ್ಬಾರ್ದಪ್ಪ ಮಗುಗೇನು ಆಗ್ಬಾರ್ದಪ್ಪ ಅಂತ ಕೇಳ್ಕೊಳಮ್ಮ ನಾನ್ ದೀಪನಾ ಹಾ ಮತ್ತೆ ನಿನ್ ತಲೆ ಮೇಲ್ ತಾನೇ ಹಲ್ಲಿ ಬಿದ್ದಿರೋದು ಹೋಗಿ ಏನು ಕೇಡಾಗ್ದೇ ಇರ್ಲಪ್ಪಾ ಅಂತ ಬೇಡ್ಕೊಂಡು ದೀಪ ಹಚ್ಚಮ್ಮ ಏಯ್ ಏನ್ರಿ ಇದು ಏನ್ ಮಾಡ್ತಿದೀರ ಯಾಕ್ ಸರ್ ಏನಾಯ್ತು ನಾವು ಕಾರ್ಯ ಮಾಡ್ತಾ ಇದ್ವಿ ಓಹ್ ಕಾರ್ಯ ಮಾಡ್ತಾ ಇದ್ದೀರಾ ಇಷ್ಟಿಸ್ತಾ ಏನ್ ಮಾಡ್ತಾ ಇದ್ರಿ ಮನೇಲಿ ನಿದ್ದೆ ಮಾಡ್ತಾ ಇದ್ರಾ ಇವ್ರ ಏನಾದ್ರು ಸತ್ತಿರೋದು ಕೃಷ್ಣ ಅಂತ ಬಾಯಿ ಬಿಟ್ಬಿಟ್ರ ಯಾಕಪ್ಪ ಈಗೆಲ್ಲ ಮಾತಾಡ್ತಿದ್ದೀರಾ ನಮ್ಮಿಂದ ಏನಾದರೂ ಅಪರಾಧ ಆಯ್ತಾ ಈ ಸೋಗ ನಾಡಿ ತನಕೇನು ಕಮ್ಮಿ ಇಲ್ಲ ಅಲ್ಲಾರೆ ಅವ್ ಸತ್ತು ಮೂರ್ ದಿನ ಆಯ್ತು ಅರ್ಧಂಬರ್ಧ ಕೊಡ್ತೋಗಿ ಅನಾಥವಾಗಿ ಬಿದ್ದಿದ್ದ ನಾವು ಪೇಪರ್ ಅಲ್ಲಿ ಹಾಕ್ಸಿದ್ವಿ ಸಂಬಂಧಪಟ್ಟವ್ರು ಯಾರಾದ್ರೂ ಬಂದು ಬಾಡಿನ ಕಲೆಕ್ಟ್ ಮಾಡ್ಕೊಂಡೋಗಿ ಅಂತ ಯಾರಾದ್ರೂ ತಿರುಗಿ ನೋಡುದ್ರ ಇವ್ರ ಕಡೆಯವ್ರ ಯಾರು ಇಲ್ಲ ಅಂತ ಸಂಘ ಸಂಸ್ಥೆಗಳ ಸಪೋರ್ಟ್ ತಗೊಂಡು ಬಾಡಿನ ದಾನ ಮಾಡಿದ್ವಿ ಈಗ ಬಂದಿದೀರ ದೊಡ್ಡದಾಗಿ ಕಾರ್ಯ ಮಾಡಕ್ಕೆ ನಿಮ್ ನಾಚಿಕೆ ಆಗ್ಬೇಕು ನಿಮ್ಗೆ ಮನೆ ಮಗ ತತ್ತಿದಾನೆ ಅಂದ್ರೆ ನಿಮ್ಗೆ ಅಷ್ಟು ಅತಡ್ಡೇನಾ ಅವನು ಎಲ್ಲಿ ಹೋದ ಅಂತಾದ್ರು ನೋಡುದ್ರ ನಿಮ್ಗೆಲ್ಲ ಯಾಕೆ ಬೇಕು ಮಕ್ಕಳು ಎತ್ಬಿಟ್ಟು ಮಾಡಕ ಅಕ್ಕಾ? ತುಪ್ಪ ದೀಪ ಹಚ್ಚಿದ್ಯಾ ಅದು ನೋಡು ಎಷ್ಟು ಬೇಗ ಮರ್ತು ಬಿಡ್ತಿಯಾ ಬಾ ಬಾ ನಾನಾ ಏನ್ ಅಂತ ರಾಗ ಹೇಳುತ್ತಿದ್ಯಾ ಅಲ್ಲಿ ಬಿದ್ದ ನಿನ್ ತಲೆ ಮೇಲೆ ತಾನೆ ನಡಿ ದೇವ್ರ ಮುಂದೆ ಕುತ್ಕೊಂಡು ಏನ ತಪ್ಪಾಗಿದ್ರೆ ಕ್ಷಮ ಅಯ್ಯೋ ಈ ಬೇತಾಲೆ ಬೇರೆ ಬೆನ್ನ ಹತ್ತಿದಳಪ್ಪ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ಳಿ ಅರೆ ನಡಿ ಅಕ್ಕ ಚಲೋ ನಾಳೆ ಹಚ್ಚಿದ್ರೆ ಆಗಲ್ವಾ ಅಯ್ಯೋ ನಿನ್ನ ಇವತ್ ಅಶ್ವಾದ್ರೆ ನಾಳೆ ಊಟ ಮಾಡ್ತೀಯ ಅಲ್ಲಿ ಬಿದ್ದರೋದು ಇವತ್ ಇವತ್ತೇ ದೀಪ ಹಚ್ಬೇಕು ಬಾ ಆಯ್ತು ಅಯ್ಯೋ ಚಾರು ಮರ್ತೆ ಬಿಟ್ಟಿದೆ ಕಣೆ ಸಿಂಕ್ ತುಂಬಾ ಪಾತ್ರೆ ಇದೆ ಅದನ್ನ ತೊಳ್ದೇ ಇಲ್ಲ ಫಸ್ಟ್ ಹೋಗಿ ಅದನ್ನ ತೊಳೆದ್ ಬಿಟ್ಟು ಆಮೇಲೆ ದೀಪ ಹಚ್ಯ್ ಉದ್ ನಿನ್ಗೆ ದೀಪ ಹಚ್ಚೋ ಅಂದ್ರೆ ಪಾತ್ರೆ ಅದೆಲ್ಲ ತೊಳಕ್ ನಾನಿಲ್ವಾ ಅಯ್ಯೋ ಪಾಪ ಕಣೆ ನೀನು ಶ್ರೀಮಂತ್ರ ಮನೆ ಹುಡ್ಗಿ ನೀನ್ ಈ ಕೆಲ್ಸ ಎಲ್ಲಾ ಮಾಡೋದು ಚೆನ್ನಾಗಿರಲ್ಲ ಅಯ್ಯೋ ಅದ್ ಅವಾಗ ಇವಾಗ ಅಲ್ಲ ಈ ಮನೆಗ್ ಬಂದ್ಮೇಲೆ ಅರ್ಧ ಮನೆ ಕೆಲ್ಸ ನಾನೇ ವಹಿಸ್ಕೊಂಡಿರತ್ತೆ ನೀನ್ ಬಸ್ರಿ ಆದ್ಮೇಲೆ ಈಗ ಫುಲ್ ಕೆಲ್ಸ ನಾನೇ ವಹಿಸ್ಕೊಂಡಿದ್ದೇನೆ ಇವಾಗ ನೀನ್ ಬಸ್ರಿ ನಿನ್ ಆರೋಗ್ಯ ತುಂಬಾ ಮುಖ್ಯ ದೋಷ ಗೀಷ ಆದ್ರೆ ಮಗುಗ್ ತೊಂದ್ರೆ ಆಗುತ್ತೆ ನೀನ್ ಬಾ ಇವಳು ನನ್ನ ಬಿಡುವಾಗ ಕಾಣಿಸ್ತಾನೆ ಇಲ್ಲ ಬಿಟ್ರೆ ಇವಳೇ ದೇವ್ರ ಮನೆಗ್ ಗೆಳ್ಕೊಂಡ್ ಹೋಗಿ ಕೂರಿಸ್ತಾಳೆ ಅನ್ಸುತ್ತೆ ಚೀನ್ ಮಾಡ್ಲಿ ಇವಾಗ ಬರ್ತಾ ಬರ್ತಾ ನೀನ್ ಎಷ್ಟು ಸೋಮಾರಿ ಆಗ್ಬಿಟ್ಟಿದ್ಯಾಲ ಪಾಪ ಬಸ್ರಿ ಹೆಂಗಸು ಕೆಲ್ಸ ಮಾಡ್ಬಾರ್ದು ಅಂತ ಕೂರ್ಸಿದ್ದಕ್ಕೆ ಇವಾಗ ದೀಪ ಹಚ್ಚೋದಕ್ಕೂ ಸೋಮಾರಿ ತಾನ ಇವಾಗ ನಿನ್ನ ಎಳ್ಕೊಂಡ್ ಕೋರ್ಸ್ ಆದ್ರೆ ದೀಪ ಏನ್ ಮಾಡ್ಲಿ ಇನ್ನು ಯೋಚನೆ ಮಾಡ್ತಿದ್ದೆ ಅಕ್ಕ ಬಾ ಅಯ್ಯೋ ಅಕ್ಕ ಅಕ್ಕ ಏನಾಯ್ತು ಅಕ್ಕ 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 ಎದೇಳು ಅಕ್ಕ ಏನಾಯ್ತು ಏನ್ ಹೇಳ್ತಿದ್ದೆ ನೀನು ಈ ಶವ ಮಾಡಿ ತಂದು ಬಿಸಾಕಿದ್ರು ಕೊಟ್ಟಿದ್ವಿ ಯಾರು ಬರ್ಲಿಲ್ಲ ರಾಮಾಚಾರಿ ಏನ್ ಹೇಳ್ತಾ ಇದಾರೆ ಇವರು ನೀನ್ ನೋಡಿದ್ರೆ ಮೂರ್ ದಿವ್ಸ ಕೆಳಗೆ ಮಗು ನಿನ್ ಕೈ ಮೇಲೆ ಪ್ರಾಣ ಬಿಡ್ತು ಅಂತ ಹೇಳಿದೆ ಅವರ ತಂದೆ ತಾಯಿ ಚಿಂತಾಜನಕ ಸ್ಥಿತಿಲಿ ಇದಾರೆ ಇದ್ದಾರೆ ಅಂತ ಹೇಳಿದೆ ಆ ಕಾದೇನು ನೀನೇ ಬಾಡಿ ಇಂಥ ಒಂದು ನನ್ಗೆ ಹೇಳ್ದೆ ಇವ್ರು ನೋಡಿದ್ರೆ ಇಲ್ಲಿ ಕೋಲೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರು ಹೇಳ್ತಿರೋದು ನಿಜಪ್ಪ ಅದು ಅವತ್ತು ನಾವು ಕಾರ್ಯ ಮಾಡೋಕೆ ಬಂದಾಗ ಅದೇ ತರ ಇನ್ನೊಂದು ಬಾಡಿ ಬಂದಿತ್ತು ಸರ್ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಸರ್ ಅಲ್ಲಿ ಕಾಣಿಸ್ತಿದೆಯಲ್ಲ ಚಿತೆ ಅದೇನು ಸರ್ ಅದು ಇದು ಬೇರೆ ಅದು ಸರ್ ಏ ಇಲ್ಲ ಕಣ್ರೆ ಒಟ್ಟು ತಮ್ಮ ತೀರ್ಕೊಂಡ ಅವ್ನು ಕಾರ್ಯ ಮಾಡೋಕ್ಕಿಂತ ನಮ್ಮಅಪ್ಪನ ಅವ್ನ ಮನೆಯವನ್ನೆಲ್ಲ ಬಂದಿದ್ದೀನಿ ಸುಮ್ಮನೆ ತೊಂದರೆ ಕೊಡಬೇಡಿ ಸರ್ ನಾವು ಯಾಕೆ ತೊಂದರೆ ಮಾಡಲ್ಲ ಮತ್ತೆ ಯಾವುದೋ ಹೆಣದ ವಿಚಾರನ ನಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀರಲ್ಲ ಇದು ತೊಂದರೆ ಅಲ್ವಾ ಅಣ್ಣ ಬಿಡೋಣ ಅವ್ರಿಗೆ ಏನೆಲ್ಲ ಒತ್ತಡ ಇರುತ್ತೆ ಅವ್ರು ಯಾವುದು ಒಂದು ನೋಡ್ತಾರೆ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ ಸರ್ ಅದು ಶವ ಇದೆಯಲ್ಲ ಸರ್ ಅದಿರಬೇಕು ಸರ್ ನೀವು ಕನ್ಫ್ಯೂಸ್ ಆಗಿದ್ದಾರ ಬನ್ನಿ ಸರ್ ಹೇಳ್ತೀನಿ ಏನ್ ನಡೀತದೆ ಇದೆ ಬನ್ನಿ ಸರ್ ಹೇಳ್ತೀನಿ ರಾಮಾಚಾರಿಯಾಗಿ ಪೊಲೀಸ್ನವರು ಆ ಸೈಡಿಗೆ ಕರ್ಕೊಂಡು ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಕೋದಂಡ ಅವತ್ತೇನಿಲ್ವೇ ಎದ್ದ ಮೇಲೆ ಬಟ್ಟೆ ಮೇಲೆ ತಗೊಳಂಗಿದೋ ನನ್ನ ತಮ್ಮ ನನ್ನ ತಮ್ಮ ಅಂತ ಎದ್ದೆ ಬಿಡ್ಕೊಂಡು ಹೋಗ್ತಾ ಇದ್ದೆ ಹೌದು ಸರ್ ನೀವು ಹೇಳಿ ನಿಜ ಸತ್ಯರ ನನ್ನ ತಮ್ಮನೇ ಕೊಲೆ ಆಗಿದ್ದಾನೆ ಆದರೆ ಈ ವಿಚಾರ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ ನಾನು ಅಯೋಧ್ಯಕ್ಕೆ ಹೋಗ್ತೀನಿ ಅಂತ ಹೊರಟಿದ್ದ ಸರ್ ದಾರಿನಲ್ಲಿ ಹೀಗಾಗೋಯ್ತು ನನ್ನ ಮಗ ಈಗ ನಾಳೆನೋ ಬರ್ತಾನೆ ಅಂತ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ ಸತ್ತೋಗಿದ್ದಾನೆ ಅಂದ್ರೆ ಅವ್ರು ತಡ್ಕೊಳ್ಳಲ್ಲ ಸರ್ ಎದೆ ಬಿಟ್ಕೊಂಡು ಸತ್ತೋಗ್ತಾರೆ ಹೋಗ್ತಾರೆ ಕೈ ಮುಗಿತೀನಿ ಈ ವಿಚಾರನ ಅವ್ರ ಹತ್ರ ಹೇಳ್ಬಿಡಿ ಏನೇ ವಿಚಾರ ಆದ್ರೂ ನಾನು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಅಲ್ಲಯ್ಯ ಇಂಥ ವಿಚಾರ ಯಾರಾದ್ರೂ ಮನೆಯವರಿಂದ ಮುಚ್ಚಿಡ್ತಾರ ಇವತ್ತಲ್ಲ ನಾಳೆ ಸತ್ತಿರೋ ವಿಚಾರ ಗೊತ್ತಾಗ್ಲೇಬೇಕು ಬೇಕು ತಾನೆ ಮುಂದಿನ ನಂಗೆ ಗೊತ್ತಿಲ್ಲ ಸರ್ ಆದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಈ ವಿಷಯ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಸರ್ ಅಪ್ಪ ಪೊನ್ನ ಮೊನ್ನೆವರೆಗೂ ಹಾಸಿಗೆ ಹಿಡ್ದಿದ್ರು ಹೀಗೆದ್ದು ಓಡಾಡ್ತಾ ಇದಾರೆ ಈ ವಿಚಾರ ಏನಾದ್ರು ಗೊತ್ತಾದ್ರೆ ಅವ್ರ ಮತ್ತೆ ಹಾಸಿಗೆ ಹಿಡಿತಾರೆ ಅಮ್ಮನ ತಡ್ಕೊಳದ ನಿಮ್ ಕೈ ಮುಗಿತೀನಿ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ ಸರ್ ಈ ವಿಷಯ ಗೊತ್ತಾಗಿಡಿ ಆಚಾರ್ಯ ಪೊಲೀಸ್ ಪೊಲೀಸರು ಕೈ ಮುಗಿತಾ ಇದ್ದಾರೆ ಏನಾಗ್ತಾ ಇದೆ ಏನೋ ಬನ್ನಿ ನೋಡ್ಕೊಂಡ್ ಬರೋಣ ದಯವಿಟ್ಟು ಹೇಳ್ಬೇಡಿ ಸರ್ ಸರಿ ಸರಿ ಒಂದ್ಸಲ ಸ್ಟೇಷನ್ ಹತ್ರ ಬಂದೋಗಿ ಆಗ್ಲಿ ಸರ್ ಆಗ್ಲಿ ಆಗ್ಲಿ ರಾಮಾಚಾರಿ ನೀನ್ ಯಾಕಪ್ಪ ಸ್ಟೇಷನ್ಗೆ ಹೋಗ್ಬೇಕು ಆ ಹಾ ಅದೇನಿಲ್ಲಪ್ಪ ಅದು ಅವತ್ತು ಹೆಣ ಬಿದ್ದಿತ್ತಲ್ಲ ನಾನು ಇದ್ನಲ್ಲ ಅಲ್ಲಿ ಹಾಗಾಗಿ ಬಾಡಿ ನೋಡಿದವ್ರೆಲ್ಲ ಸ್ಟೇಷನ್ ಕರೀತಾ ಇದಾರೆ ಏನು ಸಮಸ್ಯೆ ಶಾರುಖಂಡ್ ಈ ಅನಾಥ ಹೆಣಗಳ ತಂಟೆಗೆ ಹೋಗ್ಬೇಡ ನೀನು ಬನ್ನಿ ನಮ್ ಕೆಲಸ ನಾವು ಮಾಡೋಣ ಬನ್ನಿ ನಮ್ ಕಾರ್ಯ ಮುಂದುವರ್ಸೋಣ ಬೇಡನಿ ಯಾಕೋ ಈ ರಾಮಾಚಾರಿ ಹಾವ ಭಾವ ಅನ್ಮಾನ ಕೆಡೆ ಕೊಡ್ತೀನಿ 아빠지? 응?